ಇದೀಗ ಕೆ ಜೆ ಬೋಪಯ್ಯ ಅವರು ಸ್ಪೀಕರ್ ಆಗಿ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆಗೊಂಡಿರುವಂಥದ್ದು, ಅವರು ಈಗಾಗಲೇ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ. ಹಂಗಾಮಿ ಸ್ಪೀಕರ್ ಕೆ ಜಿ ಬೋಪಯ್ಯ ನೇಮಕ ಕಾನೂನು ಉಲ್ಲಂಘನೆ ಅಲ್ಲ ಅನ್ನುವಂಥ ಮಾತನ್ನು ಪ್ರಕಾಶ್ ಜಾವಡೇಕರ್, ಕರ್ನಾಟಕ ಬಿಜೆಪಿ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಯಾವುದೇ ಕಾರಣಕ್ಕದು ಕಾನೂನು ಉಲ್ಲಂಘನೆ ಆಗುವುದಿಲ್ಲ. ಬಿಜೆಪಿ ರಾಜ್ಯ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 2008ರಲ್ಲೂ ಬೋಪಯ್ಯ ಸ್ಪೀಕರ್ ಆಗಿ ನೇಮಕವಾಗಿದ್ದರು. ಆಗ ಕೆ ಜಿ ಬೋಪಯ್ಯ 10 ವರ್ಷ ಕಿರಿಯ ಸದಸ್ಯರಾಗಿದ್ದರು. ಕಾಂಗ್ರೆಸ್ ಈಗ ಅನಗತ್ಯ ಆಕ್ಷೇಪಣೆ ಎತ್ತುತ್ತಾ ಇದೆ. ಬೋಪಯ್ಯ ನೇಮಕ ನ್ಯಾಯಸಮ್ಮತ ಮತ್ತು ಕಾರಣಬದ್ಧ. ಟ್ವಿಟರ್ನಲ್ಲಿ ಬಿಜೆಪಿ ನಾಯಕ ಪ್ರಕಾಶ್ ಜಾವಡೇಕರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪ್ರಕಾಶ್ ಜಾವಡೇಕರ್ ಕರ್ನಾಟಕ ಬಿಜೆಪಿ ಉಸ್ತುವಾರಿ, ಅವರು ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ಇದು ಉಲ್ಲಂಘನೆ ಆಗೋದಿಲ್ಲ, ಕಾನೂನು ಉಲ್ಲಂಘನೆ ಅಲ್ಲ. ಅವರು ಹಿರಿಯ ಸದಸ್ಯರು, ಕಳೆದ ಬಾರಿಗೆ ಹೋಲಿಸಿದರೆ ಅವರು 10 ವರ್ಷ ಹಿರಿಯರಾಗಿದ್ದಾರೆ. ಬಿಜೆಪಿ ರಾಜ್ಯ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಟ್ವಿಟರ್ ಮೂಲಕ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಯಾವ ಕಾರಣಕ್ಕಾಗಿ ಹಂಗಾಮಿ ಸ್ಪೀಕರ್ ಅವರನ್ನಾಗಿ ಕೆ ಜಿ ಬೋಪಯ್ಯ ಅವರನ್ನು ನೇಮಕ ಮಾಡಲಾಗಿತ್ತು ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. 2008ರಿಂದ 2013ರ ನಡುವೆ ನಡೆದಂತಹ ಘಟನಾವಳಿಗಳಲ್ಲಿ 16 ಜನ ಶಾಸಕರನ್ನು ಅನರ್ಹಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 16 ಜನ ಶಾಸಕರು ಅಂತ ಹೇಳುವಾಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಆ ಬಾರಿಯ 5 ಪಕ್ಷೇತರ ಶಾಸಕರನ್ನು ಕೂಡ ಅನರ್ಹಗೊಳಿಸಲಾಗಿತ್ತು. ನರೇಂದ್ರ ಸ್ವಾಮಿ ಮುಂತಾದವರೆಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿ ದೇವೇಗೌಡರ ಬಳಿ ಹೋಗಿ ಹೇಗೋ ಬಚಾವಾಗಿ ಬಂದಿದ್ದರು. ಅದಾದ ನಂತರ ಆ ಸಂದರ್ಭದಲ್ಲಿ 16 ಜನ ಶಾಸಕರನ್ನು ಅನರ್ಹಗೊಳಿಸಿ ಬಿ ಜೆ ಪಿ ಸರ್ಕಾರವನ್ನು ಉಳಿಸಿದ್ರು ಕೆ ಜಿ ಬೋಪಯ್ಯ. ಹಾಗಾಗಿ ಕೆ ಜಿ ಬೋಪಯ್ಯ ಅವರು ಈ ಬಾರಿ ಕೂಡ ಹಂಗಾಮಿ ಸ್ಪೀಕರ್ ಆಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಹಂಗಾಮಿ ಸ್ಪೀಕರ್ ಹಾಗೂ ಸ್ಪೀಕರ್ ಇದಕ್ಕೆ ಸಾಕಷ್ಟು ವ್ಯತ್ಯಾಸ ಇದೆ.